ಗಂಡ ಪಿಂಡ ಕಂಡರ ಮುಖಂಡ ಮಾಡೋ ಕೆಲಸವೆಲ್ಲ ಪರಿದಂಡ ಹೆಂಡ ತೀನು ಮುಂಡಿ ಜಗ ಮುಂಡಿ ಗಂಡನ ಪ್ರಾಣ ಹಿಂದು ಚಂಡಿ ಹೆಂಡತಿ ಹೆಂಡತಿ ಏನಿದು ಪದ್ಧತಿ ಜೀವ ಯಾಕೆ ಹಿಂಡುದೆ ಪಾರ್ವತಿ ಪರಮೇಶ್ವರ ಸೆಂಚುರಿ ಸಾಧಕಿ ಮಾಡರ್ನ್ ಕೀಚಕಿ ಹೋ ಇವಳು ಹೋದ ಕಡೆ ಚಕಮಕಿ ಭಯೋತ್ಪಾದಕಿ ಹೋ ಈ ಹೆಂಗ್ರೆ ಪೀತಿ ತರ್ತಾಳ್ಪು ಕಸತೆ ಗುಲಾಮ ಈ ಗಂಡ ಕಾಲಿ ಜೇಬು ಲೋಳಲೊತ್ತೆ ಶ್ರೀಪತಿ ಶ್ರೀಪತಿ ಏನಿದು ನಿನ್ಗದೆ ನಿಂಗೆ ಇಲ್ಲ ಮುಗದೆ ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ ಪಾರ್ವತಿ ಪರಮೇಶ್ವರ ಬಂದರೆ ಗಂಡಾಂತರ ನೀನೇನೇ ಹೇಳ ನಮ್ ಜನ ಫುಲ್ ಕೇರ್ಲೆಸ್ ಕಣೆ ಯಾಕೆ ವಿಶಾಲಿ ಇವತ್ತಿನ ಪೇಪರ್ ನೋಡಿದ್ಯಾ ಇಲ್ಲ ಯಾರ ಡ್ರೈವರ್ ಕೇರ್ಲೆಸ್ ಆಗಿ ಗಾಡಿ ಓಡ್ತಿದ್ದಾನೆ ಎಂಟು ಜನ ಸ್ಕೂಲ್ ಮಕ್ಕಳಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ ಇಂಥವ್ರಿಗೆ ಏನ್ ಮಾಡ್ಬೇಕು ಅಂತ್ಯಾ ಅವ್ರೇನು ಮಾಡ್ಬೇಕಾಗಿಲ್ಲ ವೈಶಾಲಿ ಮಕ್ಕಳು ಬಸ್ ಅಲ್ಲಿ ಹೋಗೋದನ್ನ ಬಿಟ್ಟು ನಡ್ಕೊಂಡು ಹೋಗ್ಬೇಕು ಥ್ಯಾಂಕ್ ಯು ಪೆದ್ದ ಕಲ್ಲುಡಿ ಯಾರೋ ಸಾಧು ಧ್ಯಾನ ಮಾಡ್ತಿದ್ದಾರೆ ಹೌದೌದು ಹೌದು ಕಣ್ಣು ಮುಚ್ಕೊಂಡು ಬ್ಯೂಟಿಫುಲ್ ಫಿಗರ್ ಗಳ ಬಗ್ಗೆ ಧ್ಯಾನ ಮಾಡ್ತಿರ್ತಾರೆ ವೈಶಾಲಿ ಅದೆಲ್ಲ ಮಾತಾಡ್ಬಾರ್ದು ಅವ್ರನ್ನ ನೋಡ್ತಾ ಇದ್ರೆ ಯಾರೋ ದೊಡ್ಡ ಸಾಧುಗಳು ಅಂತ ಅನಿಸ್ತಾ ಇದೆ ಹೀಗೆ ಅವ್ರ ಬಂಡವಾಳ ಬಯಲಾಗೋವರೆಗೂ ನಿಮ್ಮಂತವ್ರು ಪಾದ ಪೂಜೆ ಮಾಡ್ತಾ ಇರ್ತೀರಾ ನಮ್ಮಂತವ್ರು ಪಾದರಕ್ಷೆ ಪೂಜೆ ಮಾಡ್ತೀವಿ ವೈಶಾಲಿ ಎಲ್ಲ ತಲೆಗೂ ಒಂದೇ ಮಂತ್ರ ಹಾಕ್ಬಾರ್ದು ಲೇ ಪೆದ್ದಿಪಾರೋ ಬೆಳ್ಳಗಿರೋದೆಲ್ಲ ಹಾಲಲ್ಲ ಗಡ್ಡ ಮೀಸೆ ಬಿಟ್ಟವರೆಲ್ಲ ಸನ್ಯಾಸಿಗಳೆಲ್ಲ ನೀನ್ ಯಾಕೆ ಎಲ್ರೂ ಒಂದೇ ತಕ್ಕ ತೂಕ ಮಾಡ್ತೀಯಾ ಈಗೇನಮ್ಮ ಅವ್ರ ನಕ್ಲಿ ಅಂತ ಪ್ರೂವ್ ಆಗ್ಬೇಕು ಅಷ್ಟೇ ತಾನೆ ಹೌದು ಬಾ ನಾ ಪ್ರೂವ್ ಮಾಡ್ತೀನಿ ಸ್ವಾಮೀಜಿ ಅಂತ ನನ್ ಪರ್ಸಲ್ಲಿ ಎಷ್ಟು ದುಡ್ಡಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ ನೋಡು ಹೇಳ್ಬಿಡ ವೈಶಾಲಿ ಕೇಳಿಸ್ಕೊಂಡ್ರೆ ಶಾಪ ಕೊಟ್ಬಿಡ್ತಾರೆ ಕೇಳಿಸ್ಕೊಡ್ಲಿ ಬಿಡೆ ಎಲ್ಲ ಭೋಗ ಸ್ವಾಮಿಗಳು ಸರ್ವ ಸಂಘ ಪರಿತ್ಯಾಗಿ ಅಂತ ಹೇಳ್ತಾ ಇರ್ತಾರೆ ಅದು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿರ್ತಾರೆ ಏನು ಅಂತ ಅವ್ರನ್ನ ಕೇಳಿ ನೋಡೋಣ ಬನ್ನಿ ದಬಾಯಿಸ್ತೀನಿ ಸಿಕ್ಬಿದ್ರಿ ನಿಮ್ ವೇಷ ತಗ್ದಾಕಿ ಯಾರ ಮುಂದೆ ನಾಟಕ ಮಾಡ್ತಿದ್ದೀರಾ ಈ ಪತ್ತು ನಂದು ನೀನು ಸರಿಯಲ್ಲ ಕೆಡಕ್ ಬಿದ್ದಿರೋ ಪರ್ಸನಲ್ ನಿನ್ನ ತೆಕ್ಕೊಡೋಣ ಅಂತ ನೋಡ್ತಾ ಇದ್ದೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ಯಾ ನನ್ನನ್ನೇ ಅನುಮಾನಿಸ್ತಾ ಇದೆಯಾ ಸ್ವಾಮೀಜಿಗಳೇ ಯಾರ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ ನಿಮಗ್ ಪರ್ಸನ ತಕ್ಕೊಡ್ಬೇಕು ಅನ್ನೋ ಮನ್ಸಿದ್ರೆ ಅದನ್ನ ಡೈರೆಕ್ಟ್ ಆಗಿ ತಕ್ಕೊಡ್ತಿದ್ರಿ ಒಳಗಡೆ ಏನಿದೆ ಅಂತ ಯಾಕೆ ಚೆಕ್ ಮಾಡ್ತಾ ಇದ್ರಿ ಎಷ್ಟು ಮುಖ್ಯವಾದ ಪರ್ಸು ಅಂತ ತಿಳಿಯೋಕೋಸ್ಕರ ನೋಡ್ತಾ ಇದ್ದೆ ನನಗೆ ಹಣದ ವ್ಯಾಮೋಹ ಇಲ್ಲ ಆದ್ರೆ ನಿಮ್ಗಿನ್ನು ಪ್ರಾಪಂಚಿಕ ವ್ಯಾಮೋಹ ಬಿಟ್ಟು ಹೋಗಿಲ್ಲ ನೀನು ಎಲ್ರಿಗೂ ತೊಂದರೆ ಕೊಡೋ ಹೆಡ್ಡಿನ ತರ ಕಾಣಿಸ್ತಾ ಇದೆಯಾ ತುಂಬಾ ಕಿರಿಕ್ ಪಾರ್ಟಿ ಅಂತ ಅನಿಸ್ತಾ ಇದೆ ನಾನು ಕಿರಿಕ್ ಪಾರ್ಟಿನೇ ಏನೀಗ ನನ್ನ ಶಾಪ ತಗಲಿದ್ರೆ ಏನಾಗುತ್ತೆ ಗೊತ್ತಾ ಶಾಪ ಬೇರೆ ಕೊಡ್ತೀರಾ ಕೊಡಿ ಕೊಡಿ ಬ್ಯಾಟ್ ತಂದಿದ್ದೀನಿ ಅದೇ ಶಾಪ ಕೊಟ್ಟಿರೋ ಕೊಡಿ ನೀನ್ ಎಲ್ಲೆಲ್ಲ ಹೋಗಿ ಮಾತಾಡ್ತೀವೋ ಅಲ್ಲೆಲ್ಲ ಜಗಳ ಶುರು ಆಗ ನಿನ್ನಿಂದಾಗಿ ಸಂಸಾರಗಳಲ್ಲಿ ಕಿರಿಕ್ ಗೋವಿಂದ ಗೋವಿಂದ ಗೋವಿಂದನ ಶಿಷ್ಯಗೆ ಶಾಪ ಸ್ವಾಮೀಜಿಗಳೇ ನಾನು ಪಿಡಿ ಕ್ಲಾಸ್ ಹೋಗಿ ಬಂದಿದ್ದೀನಿ ನೀವು ಕೊಟ್ಟಿರೋ ಶಾಪನ ನಿಮ್ಗೆ ವಾಪಸ್ ಕೊಡೋ ಟೆಕ್ನಿಕ್ ನನಗೆ ಗೊತ್ತು ಹೋಗ್ಲಿ ಪಾಪ ಅಂತ ಸುಮ್ನೆ ಬಿಡ್ತಾ ಇದ್ದೀನಿ ಪಾರೋ ಇವ್ರ ಜೊತೆ ಮಾತಾಡ್ತಾರೆ ನಮ್ಗೆ ಟೈಮ್ ವೇಸ್ಟ್ ನಕ್ಲಿ ಸ್ವಾಮೀಜಿ ಕಣೆ ಇವ್ರ ಜೊತೆ ಮಾತೆ ಆಡ್ಬಾರ್ದು ಬಾ ಹೋಗೋಣ ವೈಶಾಲಿ ಅವರೇ ಏನು ನೀವು ಬೇಸ್ ರೀ ಥ್ಯಾಂಕ್ಸ್ ನೀವು ಗ್ರೇಟ್ ರೀ ಥ್ಯಾಂಕ್ಸ್ ನಿಮ್ ಕಣ್ ಚೆನ್ನಾಗಿದೆ ಅಲ್ಲ ಸಾಧು ಸನ್ಯಾಸಿಗಳ ಜೊತೆ ಜಗಳ ಆಡ್ತಾ ಇರ್ರಿ ಟೈಮ್ ಪಾಸ್ ಆಗ್ಬೇಕಲ್ಲ ಅಕ್ಕ ಆದ್ರೂ ಸಾಧು ಸನ್ಯಾಸಿಗಳ ಜೊತೆ
ಗೋವಿಂದ ಜಗಳ ಮಾಡಕ್ ಸರಿ ಅಂತೀಯ? ಜಗಳ ಆಡಕ್ಕೆ ಕೆಲವರೊಬ್ರು ಇರ್ತಾರಪ್ಪ. ಮಂಗ, ಆ ಸಾಧು ಬುದ್ಧಿ ಕಲಿಸ್ಬೇಕು ಅಂತಾನೆ ನಾನು ಅವನ ಜೊತೆ ಜಗಳ ಆಡಿದ್ದು. ತಗೋರಿ ಕಾಯ್ಪಲ್ಲೆ. ಥ್ಯಾಂಕ್ ಯು. ಉಳಿದಿದ್ ರೊಕ್ಕ ಇಷ್ಟ. ಯಾಕೆ ಇಷ್ಟೊಂದ್ ಕೋಪ? ತರಕಾರಿ ತಗೊಂಬಾ ಅಂದಿದ್ದಕ್ಕೆ ಇಷ್ಟೊಂದ್ ಕೋಪ ತರಿಸ್ಬೇಕಾ? ಅಲ್ಲ ರೀ, ಆ ಕಾಯ್ಪಲ್ಲೆ ಕೇಳಾಳಲ್ಲ ಅಕ್ಕಿ, ನಾ ಮಲ್ಲಮ್ಮ ಒಂದಕ್ ನಾಕ್ ರೇಟ್ ಹೇಳ್ತಾಳ. ಎಲ್ಲಾ ಕಡೆ ಉಳ್ಳಾಗಡ್ಡಿ 60 ರೂಪಾಯಿ ಇದ್ರ ಆಕೆ ಕಡೆ 80 ರೂಪಾಯಿ ಅಂತ. ಹುಳಿಕಾಳು ಅದು ಫಾರಂದಾದ್ರ ಅದಕ್ಕೆ 60 ರೂಪಾಯಿ ಅಂತ. ಏನು 20 ರೂಪಾಯಿ ನಿಮ್ಗೆ ಮೋಸ ಮಾಡದ್ಲ ಶಿವಾನಿ? ನೀನ್ ನನ್ನ ಹೆಸರು ಹೇಳ್ಬೇಕಾಗಿತ್ತು. ಹೇಳ್ದೆ ರೀ, ನಾನು ಪಾರು ಮತ್ತೆ ವೈಶಾಲಿ ಅವ್ರ ಮನೆಯಿಂದ ಬಂದಿದ್ದು ಅಂತ. ಅದಕ್ಕೆ ಏನಂದ್ಲು ಗೊತ್ತಾ? ಹೋಗ್ಲಿ ಬಿಡ್ರಿ, ಅದನ್ನ ಹೇಳಿದ್ರೆ ನೀವ ಬೇಜಾರು ಮಾಡ್ಕೋತೀರಿ. ಶಿವಾನಿ ನಿಜ ಹೇಳು, ಏನಂದ್ಲು ಆ ತರಕಾರಿ ತಾಟ್ಕಿ? ಮಂಜ ತಾಟ್ಕಿ ಅಂದ್ರಿ ಯಾರು? ನಿಮ್ಮ ಅಕ್ಕನ ದೊಡ್ಡಮ್ಮ. ಸುಮ್ಮನಿರೋ ಹುಚ್ಚ ಮಂಗ್ಯ. ಮಂಜ ನಿನಗೆರಡು ಒಂದ ಹೇಳು ಮುಂದೆ. ಬೇಕ ಅಕ್ಕಳಗ ಅಕ್ಕುಂದ ಬೇಡ, ನೀನೇ ಚಂದ. ಜಗಳ ಗಂಟಿ ಮಲ್ಲಮ್ಮ ಏನಂದ್ಲು ಗೊತ್ತೇನ್ರಿ? ಗೊತ್ತಿಲ್ರಿ. ಪುಣ್ಯಕ್ ವೈಶಾಲಿ ಬಂದಿಲ್ಲ, ನೀನ್ ಬಂದಿ. ವೈಶಾಲಿ ಬಂದ್ಲ ಅಂದ್ರ ಗದ್ರಿ ಎಳೆದೈತನು, ವಟಾಣಿ ಕಾಳು ಫ್ರೆಶ್ ಅದಾವನು ಅಂತ ಹೇಳಿ 1/2 kg ಮುಖ್ಯ ಖಾಲಿ ಮಾಡ್ಬಿಡ್ತಾಳ. ನೀನ್ ಬಂದಿ ಸುಮ್ನ ತರಕಾರಿ ತಗೊಂಡ್ ಹೋಗು, ಅಪ್ಪಿ ತಪ್ಪಿನೂ ಆ ಕಿರಕ್ ಪಾರ್ಟಿ ವೈಶಾಲಿನ ಕಳ್ಸ್ಬೇಡ ಅಂತ ಹೇಳಿ ಮುಖಕ್ಕ ಥೂ ಅಂತ ಉಗ್ದ್ ಕಳ್ಸಿದ್ಲು. ಯಾಕ್ರಿ ಉಗ್ದಿದ್ದ ನರ್ಸ್ಕೊಳಕ್ಕೆ? ಇಷ್ಟೆಲ್ಲ ಮಾತಾಡದ್ಲ ಅವಳು, ಹುಟ್ಟದಲ್ಲಿ ತರಕಾರಿ ಮಾರೋಳು. ನೀರ್ ಕಳಿಸ್ತೀನಿ ನೋಡು ವೇದ. ಮತ್ತೆ ನೀವು ಮೊದ್ಲು ಹೋಗಿ ದಬಾಯಿಸಿ, ಆಮೇಲೆ ನಾನು ಇಂಟ್ರಿಗೆ ಕೊಡ್ತೀನಿ. ಯಾರ್ಯಾರ ತೋಡ ಬಾಬಿ ನಾವು ಬಿಡ್ಬೇಕ ಆಗಲ್ಲ. ಓಕೆ, ಎಳೆ ತರಕಾರಿ, ತಾಜಾ ತರಕಾರಿ, ನೆಲದಲ್ಲಿ ಬೆಳೆದಿದ್ದು, ನೀರಾಗ ಬೆಳೆದಿದ್ದು. ಗೊತ್ತೇ ಇರ್ಲ ತರಕಾರಿ ನೆಲದಲ್ಲಿ ಬೆಳಿತಾರೆ ಅಂತ. ಮಂಜ ತರಕಾರಿ ನೆಲದಲ್ಲದೆ ನೆಲ್ ಬೆಳೆಯುತ್ತೆ? ಕೆಲವ್ ಸರಿ ಆಕಾಶದಲ್ಲಿ ಬೆಳಿತಾರಮ್ಮ, ಅದಕ್ಕೆ ನೀರ್ ಹಾಕಲ್ಲ, ಕಾಫಿ ಟೀ ಬಾದಾಮಿ ಹಾಲಕ್ಕೆ ಬೆಳೆಸ್ತಾರೆ. ಜನ ಬರ್ಲಿ ಅಂತ ಹಂಗ ಅಂತೀವಪ್ಪ ಅಟ್ರಾಕ್ಷನ್. ನೀನು ಅಟ್ರಾಕ್ಷನ್ ಆಗಿ ತುಂಬಾ ಚೆನ್ನಾಗ್ ಕಾಣ್ತೀಯ. ನಮ್ಮ ಅಕ್ಕ ಬಂದಾಗ ದಬಾಯಿಸ್ತಿ ಅಂತೆ. ಎಷ್ಟೋ ಜನ ಬರ್ತಿರ್ತಾರೆ, ಕೆಲವ್ರು ಕಿಂಡ್ಲ್ ಮಾಡ್ತಾರೆ, ದಬಾಯಿಸ್ತಿರ್ತೀವಿ. ವೇದಮ್ಮ ತರಕಾರಿ ಮಾರೋಳು ಎಷ್ಟ್ ಚೆನ್ನಾಗವಳಲ್ಲ. ಮಂಜ ನಾನು ಪಕ್ಕದಲ್ಲೇ ನಿಂತಿರ್ಬೇಕಾದ್ರೆ ಬೇರೆಯವ್ರನ್ನ ನೋಡ್ಬಾರ್ದು. ಸ್ವಲ್ಪ ಆ ಕಡೆ ಹೋಗಮ್ಮ. ಯಾಕೆ? ನೋಡ್ಕಂತೀನಿ ಹಂಗಲ್ಲ, ಇಷ್ಟು ಸುಂದರವಾಗಿದ್ದು ತರಕಾರಿ ಮಾಡಕ್ ಬಂದಳಲ್ಲ ಅಂತ ನಂಗೆ ಆಶ್ಚರ್ಯ ಆಗ್ತಿದೆ. ಸುಂದರವಾಗಿರೋರು ತರಕಾರಿ ಮಾರೋದಕ್ ಬರ್ಬಾರ್ದ? ನಂಗೂ ಅದೇ ಡೌಟು. ಕೇಳ ನೀರ ಎಷ್ಟು ಓದಿದ್ಯಮ್ಮ? PUC ಫೇಲು. ಒಂದೇ ಸಬ್ಜೆಕ್ಟಾ? ಇಲ್ಲ ಎಲ್ಲಾ ಸಬ್ಜೆಕ್ಟ್. ಅದ್ಯಾಕ್ ಫೇಲ್ ಅದೆ? ನನ್ಗೂ ನಿರಂಜನ್ ಮೇಸ್ತ್ರಿಗೂ ಕಿರಿಕಿತ್ತು, ಬಂದಾಗೆಲ್ಲ ಮನುಷ್ಯ ನನ್ ಮ್ಯಾಗ ಕಣ್ಣು ಹಾಕ್ತಿದ್ದ, ಅದಕ್ಕೆ ನಿನ್ ಮೂತಿವೆ ಮೆಣಸಿನಕಾಯಿ ಅರಿ ಅಂತ ಬೈದ್ ಬಂದ. ಅಯ್ಯೋ ಇಲ್ಲಿ ವೆಜಿಟೇಬಲ್ ಅಪ್ಸರೆ, ಅಲ್ಲಿ ನಾದ ಸ್ವರದ ನಕಲ. ಮಂಜ ಏನ್ ಹೇಳ್ತಿದ್ಯಾ? ಅಲ್ಲ ಈ ತರಕಾರಿ ಮಾರ ಕೆಲ್ಸನ ಶಿವಾನಿಗೆ ಒಪ್ಸ್ಬಿಟ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಬೋದಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಇನ್ನೊಂದ್ ಹಕ್ಕಿನ ಯಾರು? ಅಯ್ಯೋ ನಿಂಗ್ ಗೊತ್ತಾಗಲ್ಲ ಸುಮ್ನಿರಮ್ಮ. ಶಿವಾನಿನ ಗಾಡಿ ಹತ್ರ ಹಾಕಿದ್ರೆ ಮಲ್ಲಮ್ಮ ನನ್ ಜೊತೆ ಬರ್ತಾರೆ. ದಬಾಯಿಸನಂತಿದ್ದೀನಿ, ಎಲ್ಲಿಂದ ಶುರು ಮಾಡೋದಂತ ಗೊತ್ತಾಗ್ತಿಲ್ಲ. 60 ರೂಪಾಯಿ ಈರುಳ್ಳಿಗೆ 80 ರೂಪಾಯಿ ತಗೊಂಡಿದ್ರೆ 20 ರೂಪಾಯಿ ವಾಪಸ್ ಕೊಡಿ ಅಂತ ಕೇಳೋ. ಏನ್ ರೋಲ್ ಕಾಲ, ಪೊಲೀಸ್ಗಳಿಗೂ ರೌಡಿಗಳಿಗೂ ಕೊಟ್ಬಿಟ್ಟು ಸಾಕಾಗಿದೆ, ಇನ್ ನೀವು ಬೇರೆ ಶುರು ಹಚ್ಕೊಂಡ್ಬಿಟ್ರ? ರೋಲ್ ಕಾಲ್ ಅಲ್ಲ ಇದು, ರೋಡ್ ಕಾಲು. ಶಿವಾನಿನ ಈರುಳ್ಳಿ ತಗೊಂಬ ಅಂತ ಕಳ್ಸಿದ್ರೆ 60 ರೂಪಾಯಿ ಈರುಳ್ಳಿಗೆ 80 ರೂಪಾಯಿ ತಗೊಂಡಿದ್ಯಲ್ಲ, ನೀನ್ ಮಾಡಿರೋ ಸರಿನಾ? ಬಾ ಎಂತ ಒಳ್ಳೆ ಈರುಳ್ಳಿ ಕೊಟ್ಟಿದ್ದೀನಿ ಗೊತ್ತಾ? ಸುಲಿತಾನೆ ಇದ್ರೆ ಸುಲಿತಾನೆ ಇರ್ಬೇಕು, ಕಣ್ಣು ಮೂಗಲಂತೂ ನೀರ್ ಕಿತ್ಕೊಂಡ್ಬಿಡ್ಬೇಕು. ಅಂತ ಒಳ್ಳೆ ಖಾರ ಈರುಳ್ಳಿ ಕೊಟ್ರೆ ನನ್ನೆಲ್ಲ ಗಲಾಟೆ ಮಾಡ್ತೀಯಾ? ನಿನ್ಗೆಷ್ಟೇ ಕೊಬ್ಬು, ಒಂದೇ ರೋಡಲ್ಲಿ ಒಬ್ಬೊಬ್ರಿಗೆ ಒಂದೊಂದ್ ರೇಟ್ ಅಲ್ಲಿ ವ್ಯಾಪಾರ ಮಾಡ್ತೀಯಾ? ನಿನ್ ನಂಗೆ ಅಕ್ಕ ಸುಮ್ನೆ ಇರಕ್ಕ ಯಾಕೆ ಆಡ್ತಿದ್ಯಾ? ನೋಡಿ ವೇದ ನನ್ನನ್ನ ಕಿರಿಕ್ ಪಾಟಿ ಅಂತಿದ್ದಾಳೆ. ನೀವ್ ಇಲ್ಲೇ ಇದ್ರೆ ಏನಾದ್ರೂ ಮಾಡ್ತೀಯಪ್ಪ, ಹೋಗೋಣ ಬರೋಣ. ಅದು ನಾನು ನಿಮಗ್ ಬೈಯಾಕ್ ಬಂದಿಲ್ಲ, ಜಗಳ ಮಾಡಕ್ ಬಂದಿಲ್ಲ, ಈ ಜಗಳ ಮಾಡೋ ಜನಗಳ ಮಧ್ಯ ರಕ್ಷಣೆ ಕೊಡಕ್ ಬಂದಿದ್ದೀನಿ. ನೀನೇ ನನ್ ರಕ್ಷಣೆ ಕೊಡೋದು? ಅಕ್ಕ ತಂಗಿ ಇಬ್ರು ಕರ್ಕೊಂಡ್ಬಂದು ನನ್ ಮೇಲೆ ಗಲಾಟೆ ಮಾಡಿಸ್ತೀಯಾ? ನನ್ನ ಅಂಗಡಿಗೆಲ್ಲ ನಷ್ಟ ಮಾಡಿಸ್ತೀಯಾ? ನಿಂಗೆ ಏನ್ ಮಾಡ್ತೀನಿ ಗೊತ್ತಾ? ಏನೋ ಲವ್ ಮಾಡ್ತೀರಾ? ಮಾಡಿ ಮಾಡಿ ಮಾಡಿ. ಸಾಕಾಗೋಯ್ತು, ಎಲ್ಲಿ ಹಾಳಾಗೋದ್ನೋ ಗೊತ್ತೇ ಇಲ್ಲ. ವೈಶಾಲಿ ಅವ್ರೆ, ನಿಮ್ ಮುಖ ನೋಡ್ತಾ ಇದ್ರೆ ಯಾರ ಜೊತೆನೋ ಜಗಳ ಮಾಡ್ಕೊಂಡ್ ಬಂದಿರೋ ಆಗಿದೆ. ಮತ್ತೆ ಸುಮ್ನೆ ಬಿಟ್ಬಿಡ್.
ಬಿಡ್ತೀನಾ. ಆ ತರಕಾರಿ ಹೇಳು, ನಮ್ ಶಿವಾನಿ ಹತ್ರನೇ 20 ರೂಪಾಯಿ ಎಕ್ಸ್ಟ್ರಾ ತಗೊಂಡಿದ್ಲಲ್ಲ, ಮುಖದ ಮೇಲೆ ಹುಗ್ದು ಅಂಗಡಿನೆಲ್ಲ ಚಿಲ್ಲಾ ಪಿಲ್ಲಿ ಮಾಡಿ ಬಂದ್ಬಿಟ್ಟೆ. ವಯಸ್ಸಲ್ಲಿ ಸುಮ್ ಸುಮ್ನೆ ಕಾಲ್ಗೆ ಬಂದು ಗಲಾಟೆ ಮಾಡಕ್ ಹೋಗ್ತೀಯಾ? ಮತ್ತಿನ್ನೇನೆ ಬಾರು, ಅವ್ಳಿಗೆ ಎಷ್ಟು ಜಮ್ಮ ಇರ್ಬೇಕು, ತಪ್ಪು ಮಾಡಿ ನನ್ನೇ ಕಿರಿಕ್ ಪಾರ್ಟಿ ಅಂತಾಳೆ. ಯಾರಿದ್ದೀರ ಮನೇಲಿ? ಈ ಅಮ್ಮ ಇದಾರಲ್ಲ ವೈಶಾಲಿ, ಈ ಅಮ್ಮನೆ ನನ್ಗೆ ಹಿಡ್ದು ಬಡ್ದು ಗಾಯ ಮಾಡಿರೋದು. ನಾನು ಡಾಕ್ಟರ್ ಹತ್ರ ಹೋಗಿದ್ದೆ, ಡಾಕ್ಟರ್ ಫೀಸ್ 1,000 ರೂಪಾಯಿ ಆಗಿದೆ. ನನ್ ಗಾಡಿ ಹಾಳಾಗಿದೆ, ತರಕಾರಿ ಹಾಳಾಗಿದೆ, ಎಲ್ಲ ಒಟ್ಟು ಸೇರಿ 3,000 ರೂಪಾಯಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಈಗಿಂದೀಗ್ಲೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಜಗಳ ಮಾಡೋ ಅವಶ್ಯಕತೆ ಇತ್ತ? ನಾನ್ 3,000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾನು ಹೋಗೋದೆ ಪೊಲೀಸ್ ಸ್ಟೇಷನ್ಗೆ. ವೈಶಾಲಿ, ಇವಳು ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನೀನ್ ನಮ್ಮನೇಲೆ ಇರ್ತೀಯ ಅಲ್ವಾ, ನನ್ ಪತಿ ಪರಮೇಶ್ವರನ್ ಮಾನ ಎಲ್ಲ ಹೊರಟೋಗ್ಬಿಡುತ್ತೆ. ಏನ್ ಮಾಡ್ಲಿ, ಇರೋ ನಾನೇ ದುಡ್ಡು ಕೊಡ್ತೀನಿ. ಕೊಡ್ಬೇಡ್ವೇ ಬಾರ. ಕಾಣು ಲೋಕವನ್ನು ಕಾಣೋರು ಯಾರು ಯಾರು? ವೈಶಾಲಿ ಮೇಡಮ್, ಇದು ನಮ್ಮನೇನೆ ತಾನೇ? ಅಯ್ಯೋ, ನಿಮ್ಮ ಅಕ್ಕ ಮಾಡಿದ ಕೆಲ್ಸಕ್ಕೆ ಇವ್ರು ನನ್ನ ಮುಖನ ಈರುಳ್ಳಿ ಪಕೋಡ ಮಾಡಕ್ ಬಿಟ್ರಮ್ಮ. ಅಕ್ಕ ನೋಡ್ದ್ಯ, ನೀನ್ ಮಾಡಿದ ಕೆಲ್ಸಕ್ಕೆ ಏನಾಯ್ತು? ಇನ್ಮೇಲೆ ಯಾರ ಜೊತೆನೂ ಜಗಳ ಮಾಡ್ಬೇಡ. ನೋಡಿ, ಇದ್ರಲ್ಲಿ 2,000 ರೂಪಾಯಿ ಇದೆ, ಇದನ್ನ ತಗೊಂಡು ಸುಮ್ನೆ ಹೊರಟೋಗ್ಬಿಡಿ, ಗಲಾಟೆ ಮಾಡ್ಬೇಡಿ. ಅಕ್ಕ ನೀವು ಒಳ್ಳೆಯವರು, ಪರಮೇಶ್ವರನು ಒಳ್ಳೆಯವರು, ಆದ್ರೆ ಈ ಅಮ್ಮ ಬಹಳ ಕಿರಿಕ್ ಪಾರ್ಟಿ, ಸೇರಿಸ್ತೀರಾ? ಸೇರಿಸ್ಬೇಡಿ. ನೀವು ನನ್ ಜಮೀನ ಮಾಸ್ ಕೊಟ್ರೆ ಮಾತ್ರ ರೀ ನಮ್ ಮದ್ವೆ ಆಗೋದು. ದಯವಿಟ್ಟು ಹೇಗಾದ್ರೂ ಮಾಡಿ ಒಳ್ಳೆ ಬೆಲೆ ಸಿಗೋ ಹಾಗೆ ಮಾಡ್ಬಿಡಿ. ರೀತಾ, ನಾವ್ 2-3 ಜನ ಹೇಳಿದೀನಿ, ನಾನ್ ಇದೀನಿ, ನಾ ಸಹಾಯ ಮಾಡ್ತೀನಿ. ನಿಮ್ ಮದ್ವೆ ವಿಚಾರ ನನಗ್ ಬಿಟ್ಟಿದ್ದು. ಯಾರಿಗ್ ಮದ್ವೆ, ಎಲ್ ಮದ್ವೆ, ನೀನ್ ಯಾರು ಇಲ್ಲಿ ಯಾಕೆ ಬಂದೆ? ನಾನ್ ರೀತಾ ಅಂತ. ರೀಟನೋ ಟಾಟನೋ, ನಮ್ಗೆ ಕಾಟ ಕೊಡ್ತಿದ್ಯಾ? ಕಣ್ ಕಣ್ ಗಂಡಸು ಜೊತೆ ಹಲ್ಗಿಂಜ್ಕೊಂಡ್ ಮಾತಾಡ್ತಿಯಲ್ಲ, ನಕ್ಸ್ ಆಗಲ್ಲ ನಿನ್ಗೆ? ರೀ ವಾಸು ಅವ್ರೆ, ಏನ್ರಿ ಇವರು ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ? ರೀಟ್ ಅವ್ರೆ, ಅವ್ರು 1-2 ದಿವಸದಿಂದ ತುಂಬಾ ಸಿಟ್ಟಾಗ್ತಿದ್ದಾರೆ, ಯಾವ್ದೋ ಬಾಬಾ ಶಾಪ ಕೊಟ್ಟಿರ್ಬೇಕು. ನೀವು ಹೊರಡಿ, ಮದುವೆ ವಿಚಾರ ನಾಳೆ ಮಾತಾಡೋಣ. ಏನ್ ಹೇಳಿದ್ರಿ? ಹೊರಡಿ ಅಂದೆ. ಅವ್ರು ಹೋಗು ಅಂತ ಹೇಳಿದ್ಮೇಲೆ ಇಲ್ಲೇ ಕೂತಿದ್ಯಲ್ಲ, ಮಾನ ಮರ್ಯಾದೆ ಇಲ್ಲ ನಿನ್ಗೆ? ಇನ್ನೊಂದ್ಸಲ ನಮ್ಮ ಮನೆ ಕಡೆ ಬಾ, ಕೈಕಾಲ್ ಮುರ್ದಾಕ್ಬಿಡ್ತೀನಿ. ತೀರ್ಥಳ್ಳಿಲ್ ಇದ್ದೋನು, ಹೆದ್ದೂರಲ್ಲಿ ಎದ್ದೋನು, ಬೆಂಗಳೂರಿಗೆ ಬಂದನು, ತುತ್ತೂರಿ ಕೊಂಡನು. ಹೇಗಿದ್ದ ಹೇಗಾದ ಗೊತ್ತಾ, ಈ ತುತ್ತೂರಿ ಮಂಜ. ಒಮ್ಮೆ ನಗಿಸಿದೆ, ಒಮ್ಮೆ ಅಳಿಸಿದೆ, ನೀ ಯಾರೆಂದು ತಿಳಿಸದೆ ಸ್ನೇಹಿತೆಯೋ ಪ್ರೇಮಿಯೋ ಬಾಳ ಸಂಗಾತಿಯೋ, ನಾ ಅರಿಯದೆ ಹೋದೆ. ನಿನ್ನ ಈ ಸುಂದರವಾದ ಮುಖವನ್ನು ನೋಡಲು ನಾನು ಇಡೀ ಭೂಮಿಯನ್ನು ಸುತ್ತಿ 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 ಸುತ್ತಿ. ಜಾಸ್ತಿ ಸುತ್ತಬೇಡ, ತಲೆ ಸುತ್ತುತ್ತೆ. ಈ ಕ್ಯಾಟ್ರಿಂಗೆ ನಂಗೆ ಇಷ್ಟ. ಅದು ಕೇರ್ ಟೇಕಿಂಗ್. ಎಸ್, ಅದೇ ಇಷ್ಟ. ಈ ನಿನ್ನ ಕೈಯಲ್ಲಿ ಬೆಂಡೆಕಾಯಿ ಇದ್ದರೆ ಎಷ್ಟು ಚೆನ್ನ, ಟೊಮೊಟೊ ಇದ್ದರೆ ಇನ್ನೂ ಚೆನ್ನ, ಎರಡೂ ಕೈಯಲ್ಲಿ ಈರುಳ್ಳಿಯನ್ನು ತೂಗುತ್ತಿದ್ದರೆ ವಾಹ್, ಆ ಸೊಬಗನ್ನು ನೋಡಲು ಎರಡು ಕಣ್ಣುಗಳು ಸಾಲದು. ಮಂಜುಡಿ, ತುಂಬಾ ಚೆನ್ನಾಗ್ ಕವಿತೆ ಹೇಳ್ದೆ, ಆದ್ರೆ ನಾನು ಈ ಕೈಗಳಲ್ಲಿ ಯಾವತ್ತೂ ಬೆಂಡೆಕಾಯಿ ಟೊಮೆಟೊ ಈರುಳ್ಳಿ ಹಿಡ್ದೇ ಇಲ್ಲೇ. ವೇದಮ್ಮ. ಹಾ ಮಂಜಪ್ಪ. ನಾನು ಹೊಗಳಿದ್ದು ನಿಂಗಲ್ಲಮ್ಮ, ಆ ಬ್ಯೂಟಿಫುಲ್ ಮಲ್ಲಮ್ಮಂಗೆ. ಮಂಜ, ನಾನು ಒಬ್ಳದಿಂದ ಎಷ್ಟು ಸಾಧ ಪ್ರೀತಿ ಮಾಡ್ಲಿ? ಅದಕ್ಕೆ ಆ ಕಷ್ಟ ನಿನಗ್ ಬೇಡ ಅಂತಾನೆ ನಿನ್ ಜೊತೆ ಆ ಮಲ್ಲಮ್ಮನು ಪ್ರೀತಿಲಿ ಅಂತ ಹೇಳ್ತಿರೋದು. ಮಂಜ, ನೀನ್ ಹೀಗೆ ಮಾಡ್ತಾ ಇದ್ರೆ ನಮ್ಮ ಅಕ್ಕ ಹತ್ರ ಪಿನ್ ಇಟ್ಟು ಗಂಟು ಮೂಟೆ ಸಮೇತ ತೀರ್ಥಳ್ಳಿಗೆ ಹೋಗೋ ಹಾಗೆ ಮಾಡ್ಬಿಡ್ತೀನಿ. ಏನಮ್ಮ ಇದು ಸಡನ್ ಆಗಿ ತುಂಗಾ ನದಿ ರಿವರ್ಸ್ ಆಗಿ ಹರಿತಿದೆಯಲ್ಲ? ಮೊದ್ಲು ಮೊದ್ಲು ನಾನ್ ಎಲ್ಲೋದ್ರೂ ಅಲ್ಲಿಗೆ ಬರ್ತಿದ್ದೆ, ನನ್ನನ್ನೇ ಪ್ರೀತಿ ಮಾಡು ಮಾಡು ಅಂತ ಗೋಗರಿತಿದ್ದೆ. ಈಗ ನೋಡಿದ್ರೆ ನನ್ ಮೇಲೆ ಪಿನ್ ಇಟ್ಟು ತೀರ್ಥಳ್ಳಿ ಓಡಿಸ್ತೀನಿ ಅಂತೀಯಲ್ಲ, ಇದು ಸರಿನಾ? ಮುಂದೆ ಹೀಗೇನೆ, ಅತಿ ಆದ್ರೆ ಅಮೃತನು ವಿಷ ಆಗುತ್ತೆ, ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ಸೌಂಡಿಗೆ ಚಿಟ್ಕೆ ಹೊಡಿಬೋದಲ್ಲ, ಆದ್ರೆ ಚಪ್ಪಾಳೆ ಹೊಡಿಬೋದಲ್ಲ. ಏ ಮಂಜ, ಹೀಗೆ ಮಾತಿಗೆ ಮಾತು ಬೆಳೆಸಿದ್ರೆ ಸರಿ ಇರೋ ನೋಡು. ಇಷ್ಟು ದಿವಸದಿಂದ ಕಾಲೇಜ್ ಹತ್ರ ಹೋಗ್ತಿದ್ದೆ, ಹುಡುಗಿನ ನೋಡಿ ಲೈನ್ ಹೊಡ್ತಿದ್ದೆ, ನಾನ್ ಏನಾದ್ರೂ ಮಾತಾಡಿದ್ನಾ? ಇಲ್ಲ ತಾನೆ. ಆದ್ರೆ ಇನ್ ಮುಂದೆ ನಾನ್ ಸುಮ್ನೆ ಇರಲ್ಲ, ಇದೇ ನಿನ್ ಚಾಳಿ ಮುಂದುವರೆದ್ರೆ ನಿನ್ನ ಕೈ ಕಾಲ್ ಮುರಿದು ಮೂಲೆಯಲ್ಲಿ ಕೂರ್ಸಿ ಮೂಲೆಯಲ್ಲಿ ಕೂರ್ಸಿ ಜೈಲಲ್ಲಿ ಊಟ ಹಾಕೋ ತರ ಹಾಕ್ಬೇಕಾಗತ್ತೆ. ವೈಶಾಲಿ ಅವರ, ವೈಶಾಲಿ ಬಾ. ಈರುಳ್ಳಿ ಅದು ಈರುಳ್ಳಿ ಅಲ್ರಿ, ಬೆಳ್ಳುಳ್ಳಿ ಎರಡನ್ನ ಕೊಯ್ದು ಒಗ್ಗರಣೆಗೆ ಹಾಕಿ.
ಹಾಕೋದು? ಏನ್ ಬಂದಿದ್ದು ವೈಶಾಲಿ ಅವ್ರ, ಈಗ ಯಾಕೆ ನೀವ್ ಎಲ್ಲಾರ ಮೇಲೂ ಒದರಾಡಿ ಸಿಟ್ ಮಾಡ್ಕೊಳಕತ್ತೀರಿ? ಹೌದು ಹೌದು, ನಾನು ಎಲ್ಲಾರ ಮೇಲೂ ಕೋಪ ಮಾಡ್ಕೋತೀನಿ, ನಾನು ಇರೋದೇ ಹೀಗೆ. ಅದಕ್ ಕಾರಣ ಬೇಕಲ್ರಿ. ನೋಡ್ ಶಿವಾನಿ, ನಾನ್ ಸರಿಯಾಗಿರ್ತೀನಿ, ಅವ್ರೇ ಸರಿ ಇರಲ್ಲ. ಅವ್ರಂದ್ರೆ ಯಾರ್ರಿ? ನೋಡೋ, ನಾನ್ ನನ್ ಪಾಡಿ ಇರ್ತೀನ, ನನ್ ಕಣ್ ಮುಂದೆ ಏನೋ ಅವ್ರು ಎಡವಟ್ ಮಾಡ್ತಾನೇ ಇರ್ತಾರೆ, ಅದ್ ನೋಡ್ಕೊಂಡು ಸುಮ್ನೆ ಇರೋದ್ರೆ ಹೇಗ್ ಸಾಧ್ಯ? ಎಡವಟ್ಟ ಒಂದು ಉದಾಹರಣೆ ಕೊಡ್ರಿ. ಅಲ್ಲ, ಮಾತಾಡ್ತಿದ್ದಾಳಲ್ಲ, ಅವಳ ಹೆಸರು ರೀಟಾ ಅಂತ, ನಮ್ ಕನ್ನಡಿ ರುಕ್ಕು ಗಂಡನ ಜೊತೆ ಹೇಗ್ ಚಕ್ಕಂದಾಡ್ತಿದ್ದಾಳ ನೋಡು. ವಿಶಾಲಿ ಅವ್ರ, ಪಾಪ ನಕ್ಕೊಂದ್ ಮಾತಾಡಕತ್ತಾರ ಅಷ್ಟೇ ರೀ. ಅಯ್ಯೋ, ನೀನ್ ತಪ್ಪು ತಿಳ್ಕೊಂಡಿದ್ಯ ಶಿವಾನಿ, ಅವ್ಳು ನಿನ್ನೆ ವಾಸುದೇವ್ ಅವ್ರನ್ನ ಹುಡುಕೊಂಡ್ ಮನೆಗ್ ಬಂದಿದ್ಲು. ಇನ್ನೊಂದ್ಸಲ ಈ ಮನೆಗ್ ಬಂದ್ರೆ ಕೈ ಕಾಲ್ ಮುರ್ದಾಕ್ಬಿಡ್ತೀನಿ ಅಂತ ಹೇಳಿದ್ದೆ. ನನಗ್ ಗೊತ್ತಾಗ್ಬಾರ್ದು ಅಂತ ಇವತ್ತು ಅವರಿಬ್ರು ಆಚೆ ನಿಂತ್ಕೊಂಡ್ ಮಾತಾಡ್ತಿದ್ದಾರೆ. ಸುಮ್ನೆ ಬಿಟ್ಬಿಟ್ಟಿನ, ಅಲ್ಲೇ ಹೋಗ್ ದಬಾಯಿಸ್ತೀನಿ. ಅಯ್ಯೋ ವೈಶಾಲಿ ಅವ್ರ, ಅವರು ರೋಡ್ ನಾಗ್ ನಿಂತಾರ, ನೀವ್ ಅಲ್ಲಿ ಹೋಗಿ ಒದರಾಡಿದ್ರೆ ಅಂದ್ರ ರೋಡ್ ನಾಗ ಇರೋ ಮಂದಿಲ್ಲ ನೋಡ್ತಾರ್ರಿ. ನನ್ಗೂ ಅದೇ ಬೇಕಾಗಿರೋದು, ರೋಡ್ ಅಲ್ಲಿ ನಿಂತ್ಕೊಂಡ್ ಮಾನ ಮರ್ಯಾದೆ ತಗದೇನೆ ಅಂತವ್ರಿಗೆ ಬುದ್ಧಿ ಬರೋದು. ಅಯ್ಯೋ, ಹೋಗಿ ಬಿಟ್ರಲ್ಲಪ್ಪ ಪಾರು ಅವ್ರ. ನೋಡಿ, ನೀವು ಜಮೀನ್ ಮಾಸ್ ಕೊಡೋದ್ ಲೇಟ್ ಆದ್ರೆ ತುಂಬಾ ತೊಂದರೆ ಆಗುತ್ತೆ. ರೀಟಾ, ನಿನ್ ಜವಾಬ್ದಾರಿ ನನಗ್ ಸೇರಿದ್ದು. ಈ ಮದುವೆ ನಡೆದೇ ನಡೆಯುತ್ತೆ, ನೀನೇನು ಭಯ ಪಡಬೇಡ, ನಾನಿದ್ದೀನಿ. ಈ ಮದುವೆ ಯಾರಿಂದನೂ ತಪ್ಪ ಸಾಧ್ಯನೇ ಇಲ್ಲ. ಅಯ್ಯೋ, ನೀವ ಏನೇ ಮನೆ ಹಾಳಿ ಮಾಡ್ತಿದ್ಯಾ? ಹಾಗೇನಿಲ್ಲ, ಆ ಉದ್ದೇಶ ಏನ್ ನನ್ಗಿಲ್ವಲ್ಲ. ಉದ್ದೇಶ ನನ್ಗಿಲ್ಲ ಅಂತ ನೀನ್ ಹೇಳಿದ್ರೆ ನಾನ್ ನಂಬಿಡ್ತೀನ. ಅವ್ರು ಹೇಳಿದ್ದನ್ನ ನಾನ್ ಕೇಳ್ಕೊಂಡಿದ್ದೀನಿ. ನಿನ್ ಮದುವೆ ಜವಾಬ್ದಾರಿ ನಂದು ಅಂತ ಹೇಳಿದರೆ, ಆಲ್ರೆಡಿ ಅವ್ರಿಗೆ ಮದ್ವೆ ಆಗಿರೋ ಕಡೆ ರುಕ್ಮಿಣಿ ಅಂತ ಹೆಂಡಿದಾಳೆ, ಅನ್ಯಾಯವಾಗ ಅವ್ರ ಸಂಸಾರ ಇಡೀ ಬೀದಿ ಬೀದಿಲಿ ಹೋಗಿ ನಿನ್ ಯೋಗ್ಯತೆ ಏನು ಅಂತ ಟಾಮ್ ಟಾಮ್ ಹೊಡಿತೀನಿ. ಏನ್ ಇಷ್ಟ ಜೋರಾಗಿ ಜಗಳ ನಡೀತಾ ಇರಂಗಿದೆ? ಅಯ್ಯೋ, ರುಕು ರುಕು ರುಕು, ಎಳೆ ಮಗು ತರ ಇದ್ಯಲ್ಲೇ ನೋಡ್ತಾ ನನ್ ತಳ್ಳು ಕಿತ್ತ. ಇವ್ಳು ನಿನ್ ಸಂಸಾರನೇ ಹಾಳು ಮಾಡ್ತಿದ್ದಾಳೆ ಕಡೆ. ಸಂಸಾರ ಹಾಳು ಮಾಡ್ತಿದ್ದಾಳ? ಹೌದು, ನಿನ್ ಗಂಡ ಲವ್ ಮಾಡ್ತಿದ್ದಾಳಂತೆ, ಮದ್ವೆ ಆಗ್ತಾಳಂತೆ. ಪಾರೋ, ನಾನ್ ಪಿಡಿ ಕ್ಲಾಸ್ಗೆ ಹೋಗಿ ಬಂದಿದ್ದೀನಿ, ಯಾವ್ ಸರಿ ಯಾವ್ ತಪ್ಪು ಅಂತ ನನಗೆ ಚೆನ್ನಾಗ್ ಗೊತ್ತು. ನೀನ್ ಹೇಳ್ಕೊಳ ಅವಶ್ಯಕತೆ ಇಲ್ಲ, ಬಂದ್ಕೊಂಡ್ ಸುಮ್ನಿರೋ, ಏನಾದ್ರೂ ಮಾಡ್ಕೊ ಹೋಗು. ಏನಿದು ಕೈಯಲ್ಲಿ ಲಗೇಜ್? ಪಿಜಿ ಇರ್ಬೇಕಮ್ಮ, ಪೇಯಿಂಗ್ ಗೆಸ್ಟ್. ಅಲ್ಲ, ಪರ್ಮನೆಂಟ್ ಗೆಸ್ಟ್. ಅಂದ್ರೆ ನನ್ ಮದ್ವೆ ಕ್ಯಾನ್ಸಲ್ ಆಯ್ತು, ನಮ್ ಅಣ್ಣನ ಈಗ ಮನೆಗ್ ಸೇರಿಸ್ತಾ ಇಲ್ಲ, ಅದಕ್ಕೆ ಇಲ್ಲಿಗ್ ಬಂದಿದ್ದು. ಮದ್ವೆ ಕ್ಯಾನ್ಸಲ್ ಆಯ್ತು? ಅಲ್ಲಿ ಇದ್ದಾಳಲ್ಲ ಆ ಮನೆ ಹಾಳಿ ವೈಶಾಲಿ, ನನ್ ಕ್ಯಾರೆಕ್ಟರ್ ಸರಿ ಇಲ್ಲ, ನನ್ಗೂ ವಾಸಕ್ಕೂ ಸಂಬಂಧ ಇದೆ ಅಂತ ಮನೆ ಮನೆಗ್ ಹೋಗಿ ಹೇಳಿದಾಳೆ, ಅದಕ್ಕೆ ನನ್ ಮದ್ವೆ ನಿಂತೋಯ್ತು. ನೀವ್ ಇಲ್ಲಿಗ್ ಬಂದಿರೋ ಉದ್ದೇಶ ವಾಸಕ್ ಗೊತ್ತು. ಹೌದಾ? ಏ ವಾಸ, ಬರ ಇಲ್ಲೇ. ಏನ್ ರೀಟವ್ರೆ? ರೀ ವಾಸು, ಜನ ಎಲ್ಲ ಮಾತಾಡ್ಕೊಂತ ಇದ್ದಾರೆ ನಿಮ್ಗೂ ನಮ್ಗೂ ಸಂಬಂಧ ಇದೆ ಅಂತ, ಈಗ ನೀವೇ ನನ್ನ ಮದ್ವೆ ಮಾಡ್ಕೊಬೇಕು. ಈ ತರ ಸಂಬಂಧಗಳನ್ನ ಕಟ್ಟಿರೋದು ಆ ವೈಶಾಲಿ ತಾನೇ? ವೈಶಾಲಿ ಅವ್ರೆ, ಯಾಕ್ರಿ ಹೀಗ್ ಮಾಡಿದ್ರಿ? ಸೀಟ್ ಬಂತ ಹೇಳ್ದೆ ಅಷ್ಟೇ. ಆ ಸೀಟ್ ನನ್ ಮೇಲೆ ತೋರಿಸ್ಬೋದಿತ್ತಪ್ಪ. ರೀ ವಾಸು, ನೀವೀಗ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಸತ್ತೋಗ್ತೀನಿ ಅಷ್ಟೇ. ರೀ ವಾಸು, ನಾನು ರೀಟ ಅವ್ರನ್ನ ಅಲ್ಲಯ್ಯ, ನನ್ ತಂಗಿ ಭಾಗ ಜಮೀನ ಮಾರಿಸ್ಕೊಡ್ತೀನಿ, ಅವಳ ಮದ್ವೆಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಈಗ ಅವಳ ಜೊತೆ ಸಂಬಂಧ ಕಟ್ಕೋತಾ ಇದ್ಯಾ? ನಾನು ಎಲ್ಲೇ ಹೋಗ್ಲಿ, ಜನ ನಿನ್ನ ಅವಳ ಸಂಬಂಧದ ಬಗ್ಗೆ ಮಾತಾಡ್ತಾ ಇದಾರೆ, ಯಾಕೆ ಹೀಗಾಯ್ತು? ಅದೆಲ್ಲ ಬರೀ ಸುಳ್ಳು ಸುದ್ದಿ. ಹೌದೌದು, ಅದೆಲ್ಲ ಸುಳ್ಳು. ವೈಶಾಲಿ ಅವರೇ, ನೋಡಿದ್ರ ನೀವ್ ಮಾಡಿದ್ ಎಲ್ಲಿವರೆಗೂ ಬಂತು ಅಂತ ಯಾಕ್ರಿ ಸುಳ್ಳು ಸುಳ್ಳು ಸುದ್ದಿ ಹಬ್ಬಿಸುತ್ತೆ? ಹೇ ರಮೇಶ್, ವಾಸು ಅವ್ರಿಗೆ ಆಲ್ರೆಡಿ ಮದ್ವೆ ಆಗಿದೆ, ನಿಮ್ ತಂಗಿನ ಮದ್ವೆ ಆಗಕ್ಕಾಗಲ್ಲ, ಹೋಗ್ರಿ ಇಲ್ಲಿಂದ. ಹೋಗಿ ಹೋಗಿ. ಮದ್ವೆ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ನಾನ್ ಸುಮ್ನೆ ಬಿಡಲ್ಲ, ಎಲ್ಲಾ ಕಡೆ ನೀವೇ ಹೇಳ್ಕೊಂಬಂದಿದ್ದೀರಾ? ಯೋ ಸಿಟ್ಟಿತ್ತು ರೀ, ಹೇಳ್ದೆ. ಹೌದಾ? ನಾನು ಹೇಳ್ತೀನಿ, ನಿಮ್ಗೂ ಆ ಮೂಲೆ ಮನೆ ಮುನಿಯಪ್ಪಗೂ ಸಂಬಂಧ ಇದೆ ಅಂತ. ನೀವು ಸುಳ್ಳು ಸುದ್ದಿ ಹಬ್ಸಿರೋದ್ರಿಂದ ಆ ಮೋಹನ್ ನನ್ ತಂಗಿನ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ರಮೇಶ, ನಾನೀಗ ಏನ್ ಮಾಡ್ಬೇಕು? ಏ ವಾಸು, ಈಗ ನೀನು ನನ್ ತಂಗಿನ ಮದ್ವೆ ಆಗದೆ ಹೋದ್ರೆ ನಿನ್ ಕೈ ಕಾಲ್ ನಾಕ್ ಹತ್ರ ಸಾಕ್ಬಿಡ್ತೀನಿ. ನನಗೆ ಒಂದ್ ಎರಡ್ ದಿನ ಟೈಮ್ ಕೊಡು, ನಾನು ಇದಕ್ಕೊಂದು ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಸರಿ, ಇದು ನಿನಗೆ ಕೊನೆ ಚಾನ್ಸು, ನಾವೇನ್ ಬರ್ತೀವಿ. ಸರಿ ಬಾಮ್ಮ ರೀಟಾ. ರೀಟಾ ಹೋಗಮ್ಮ, ಹೋಗ. ಸಾಧುಗಳ ಶಾಪದಿಂದ ಹೀಗೆಲ್ಲ ಆಗ್ತಿದೆ, ಸಾಧುನ ಆದಷ್ಟು ಬೇಗ ಹಿಡಿಲಿಲ್ಲ ಅಂದ್ರೆ
ತುಂಬಾ ಕಷ್ಟ ಆಗುತ್ತೆ, ತುಂಬಾ ಬಿಸಿಲು, ಹುಡುಕಿ ಹುಡುಕಿ ಸಾಕು ಆಗೋಯ್ತು. ಸೀರೆ ನನ್ಗೆ ಸಾಲಲ್ಲ. ರೀ ವಾಸು, ಎಲ್ಲೆಲ್ಲಿ ಅಂತ ಹುಡ್ಕೋದ್ರಿ, ಸಿಗ್ತಾನೆ ಇಲ್ಲ. ರುಕ್ಮಿಣಿ, ನನ್ನ ಯಾಕೆ ಕರ್ಕೊಂಡ್ ಬಂದೆ ಹುಡ್ಕೋಕೆ? ನಾನ್ ಬರಲ್ಲಮ್ಮ. ಆ ವೈಶಾಲಿ ಅವ್ರು ಎಂತ ಫಿಟ್ಟಿಂಗ್ ಇಟ್ಟಿದಾರಂದ್ರೆ ನಂಗ್ ಸಿಗೋ ಬಿಸ್ನೆಸ್ ಹೋಯ್ತು. ಆ ರೀತ್ ನನ್ನ ನನ್ ಕೊಲ್ಲೋಕ್ ಹುಡ್ಕಾಡ್ತಿದ್ದಾನಮ್ಮ. ನೀವ್ ಅದಕ್ಕೆ ನಾ ಹೆದರ್ಕೊಂಡ್ ಹೆದರ್ಕೊಂಡ್ ಹೊರಗಡೆ ಬಂದಿದ್ದು. ವೇದ, ನಾನ್ ಅವತ್ತೇ ಹೇಳ್ದೆ ವೈಶಾಲಿ ಅವ್ರಿಗೆ ಹೀಗೆಲ್ಲ ಮಾತಾಡ್ಬೇಡಿ ಅಂತ. ಈಗ ನೋಡು ಹೇಗಾಗಿದೆ, ಈಗ ಸಾಧನ್ ಎಲ್ಲಿ ಅಂತ ಹುಡ್ಕೋದು. ರೀ ವಾಸು, ಒಂದ್ ಐಡಿಯಾ, ಶಿವಾನಿಗೆ ಎಲ್ಲ ಸಾಧುಗಳ ಪರಿಚಯ ಇರುತ್ತೆ, ಅವಳನ್ ಕೇಳಿದ್ರೆ. ಶಿವಾನಿ, ನೀನ್ ಹೇಳಿದ್ರಿಂದಾನೆ ನಾನು ಈ ಮನೆಗೆ ಬರ್ತಾ ಇರೋದು. ಸ್ವಾಮರ, ನೀವು ಕೊಟ್ ಶಾಪ್ದಿಂದ ಮನಾಗಿನವ್ರಿಗೆ ಎಲ್ಲಾರ್ಗು ಬಹಳ ತ್ರಾಸ ಆಗೈತ್ರಿ. ವೈಶಾಲಿ ಅವ್ರನ್ನ ನೀವ ಸರಿ ಮಾಡ್ಬೇಕ್ರಿ. ಹೌದು, ಈಕೇನೆ ನನ್ನ ಬಗ್ಗೆ ಹೀನಾಯೋಗ ಮಾತಾಡಿದ್ರು. ನಮ್ದು ಗೊತ್ತ್ರಿ, ಏನೋ ತಿಳಿಲಾರ್ದ ತಪ್ಪ ಮಾಡ್ಬಿಟ್ಟಾರ. ಮಕ್ಕಳು ಅಂತ ತಿಳ್ಕೊಂಡು ಹೊಟ್ಟಿಗೆ ಹಾಕೊಂಡು ವೈಶಾಲಿ ಅವ್ರನ್ನ ಕ್ಷಮಿಸ್ಬಿಡ್ರಿ. ಸ್ವಾಮಿಗಳೇ, ನಿಮ್ಮಲ್ಲಿ ಇಷ್ಟೋ ಶಕ್ತಿ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನೀವು ನಕಲಿ ಸ್ವಾಮಿಗಳು ಅನ್ಕೊಂಡು ನಾನ್ ನಿಮ್ಮನ್ನ ರೇಗಿಸ್ಬಿಟ್ಟೆ. ನೀವು ನಿಜವಾದ ಸತ್ಯವಾದವರು, ನಿಮ್ಮಂತವ್ರು ಸಿಗೋದು ತುಂಬಾ ಅಪರೂಪ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಆಯ್ತು, ನಿನ್ನ ಶಾಪ ವಿಮೋಚನೆ ಆಗುತ್ತೆ. ಸ್ವಾಮಿ, ಈಗ ನನ್ ಗತಿ ಏನು? ವಾಸು ನನ್ನ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಅಲ್ಲಮ್ಮ, ಈಗಾಗಲೇ ಮದುವೆ ಆಗಿರೋ ಒಬ್ಬ ಗೃಹಸ್ಥ ನಿನ್ ಮದುವೆ ಆದ್ರೆ ನಿನಗೂ ತೊಂದ್ರೆ, ಅವನಿಗೂ ತೊಂದ್ರೆ. ಮತ್ತೆ ನನ್ ತಂಗಿಗೆ ಬಂದಿರೋ ಅಪ್ಪಾದ? ನಿನ್ ಮದುವೆ ಆಗೋ ಹುಡುಗನಿಗೆ ಈಗಾಗಲೇ ಗೊತ್ತಾಗಿದೆ ಯಾವುದೋ ಶಾಪನ ಪ್ರಭಾವದಿಂದ ಹೀಗೆಲ್ಲ ಆಗಿದೆ ಅಂತ. ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಈಗ ಅವನಿಂದ ನಿನಗೆ ಫೋನ್ ಬರುತ್ತೆ. ಮೋಹನ್ ಫೋನ್. ಮೋಹನ್ನ ಕುಡಿಲಿ. ಇಲ್ಲ, ನಾನೇ ಮಾತಾಡ್ತೀನಿ. ರಿಟಾ, ಐ ಆಮ್ ಸಾರಿ, ನನಗೆ ವಿಷಯ ಎಲ್ಲ ಗೊತ್ತಾಯ್ತು. ಯಾವುದೋ ಶಾಪ್ದಿಂದ ಈಗೆಲ್ಲ ಆಯ್ತು. ನಿನ್ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ. ನಾವು ಅನ್ಕೊಂಡಾಗೆ ಮುಂದಿನ ತಿಂಗಳು ಮದುವೆ ಆಗೋಣ. ಸಂಜೆ ನಾನು ಮನೆಗೆ ಬಂದು ಕಾಣ್ತೀನಿ. ನಿನ್ ಮನ್ಸಿಗೆ ನೋವಾಗಿ ರಮೇಶ್ಗೆ ಹೇಳ್ಬಿಡು. ಸ್ವಾಮಿ, ನಿಜವಾಗ್ಲೂ ಈಗ ನನ್ನ ಜೀವನ ಒಂದ್ ಲೆವೆಲ್ಗೆ ಬಂದಿದೆ. ಸ್ವಾಮಿ, ನಾವಿನ್ ಬರ್ತೀವಿ. ವೈಶಾಲಿ ಅವರೇ, ಯಾವ ವ್ಯಕ್ತಿಲಿ ಏನ್ ಶಕ್ತಿ ಇರುತ್ತೋ ಯಾರು ಗೊತ್ತು. ನೀವು ವೃತ ಎಲ್ಲರ ಜೊತೆ ಜಗಳ ಆಡೋದನ್ನ ಬಿಟ್ಬಿಡಿ. ವ್ಯಕ್ತಿನ ಪ್ರೀತಿಯಿಂದ ಗೆಲ್ಬೇಕು ಹೊರತು ಜಗಳದಿಂದ ಅಲ್ಲ. ನಿಮ್ಗೆ ಒಳ್ಳೇದಾಗಿ. ಸ್ವಾಮಿ, ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು. ನೀವ್ ಹೇಗ್ ಹೇಳಿದ್ರ ಹಾಗೆ ನಾನ್ ನಡ್ಕೋತೀನಿ. ಆದ್ರೂ ಈ ಮನೆ ಜನಕ್ಕೆ ನನ್ ಮೇಲೆ ಪ್ರೀತಿನೇ ಇಲ್ಲ. ಇವ್ರು ಯಾರು ನನ್ನ ಪ್ರೀತಿಯಿಂದ ಮಾತಾಡಲ್ಲ. ಇವ್ರೆಲ್ಲಾರ್ಗು ನನ್ ಮೇಲೆ ಪ್ರೀತಿ ಬರೋ ತರ ಶಾಪ ಕೊಟ್ಬಿಡಿ.